ಉಡುಪಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿಯ ಬಳಿಕ ಮೂರು ಟೋಲ್ ಗೇಟ್ಗಳು ಕಾರ್ಯವನ್ನು ನಿರ್ವಹಿಸುತ್ತಿದೆ. ಇರುವ ಮೂರು ಟೋಲ್ ಗೇಟ್ಗಳಿಗಿಂತ ಹೈರಾಣ್ ಆಗಿರುವ ಜನರ ಮೇಲೆ ಮತ್ತೆ ಟೋಲ್ ಗೇಟ್ ಬರ ಎಳೆಯುವ ಕೆಲಸವಾಗುತ್ತಿದೆ. ಈ ಕೆಲಸದ ನಡುವೆ ಟೋಲ್ ಗೇಟ್ ವಿಚಾರದಲ್ಲಿ ರಾಜಕೀಯವೂ ಕೂಡ ನಡೆಯುತ್ತಿದೆ. ಎರಡು ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಹೌದು, ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಚತುಷ್ಪಥ ಕಾಮಗಾರಿ ಬಳಿಕ ರಸ್ತೆಯ ಅಭಿವೃದ್ಧಿಯ ಜೊತೆಗೆ ಮೂರು ಟೋಲ್ ಗೇಟ್ಗಳ ಗಿಫ್ಟ್ ಕೂಡ ಉಡುಪಿ ಜಿಲ್ಲೆಗೆ ದೊರೆತಿದೆ. ಶಿರೂರು ಗಡಿಯಲ್ಲಿ ಐಆರ್ಬಿ ಸಂಸ್ಥೆಯ ಟೋಲ್ ಗೇಟ್ ಕಾರ್ಯ ನಿರ್ವಹಿಸ್ತಾ ಇದ್ರೆ, ಇತ್ತ ಸಾಸ್ಥಾನದಲ್ಲಿ ಮತ್ತು ಹೆಜಮಾಡಿಯಲ್ಲಿ ನವಯುಗ ಕಂಪನಿಯ ಎರಡು ಟೋಲ್ ಗೇಟ್ಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಲಿಗೆಗೆ ನಿಂತಿದೆ. ಈ ಹೆದ್ದಾರಿಯ ಟೋಲ್ ಗೇಟ್ಗಳ ಜಂಜಾಟದಿಂದ ಹೈರಾಣಾದ ಜನರಿಗೆ ಸದ್ಯ ಪಡುಬಿದ್ರೆ ಕಾರ್ಕಳ ಸಂಪರ್ಕ ರಸ್ತೆಯ ಕಂಚಿ ನಡ್ಕದಲ್ಲಿ ರಾಜ್ಯ ಹೆದ್ದಾರಿಯ ಮೇಲೆ ಟೋಲ್ ನಿರ್ಮಿಸುವ ಮೂಲಕ ಮತ್ತೊಂದು ಬರೆ ಎಳೆಯಲು ಸಿದ್ಧತೆ ನಡೆದಿದೆ. ಈ ಟೋಲ್ ವಿಚಾರವಾಗಿ ಸದ್ಯ ರಾಜಕೀಯ ಕೆಸರೆರಚಾಟವೂ ಕೂಡ ನಡೀತಾ ಇದೆ. ಕಂಚಿನಡಕದಲ್ಲಿ ಟೋಲ್ ಆಗಬೇಕು ಅಂತೇಳಿ ಬಿಜೆಪಿ ಸರ್ಕಾರದ ತೀರ್ಮಾನ. ಹಿಂದೆ ಟೋಲ್ ರಚನೆ ಆಗುವಂತ ಸಮಯದಲ್ಲಿ ಅದು ಬೆಲ್ಮನಲ್ಲಿ ಆಗಬೇಕು ಅಂತೇಳಿ ಇತ್ತು. ಅಲ್ಲಿಯ ಸಾರ್ವಜನಿಕರೆಲ್ಲ ಹೋರಾಟ ಮಾಡಿ ಹಿನ್ನೆಲೆಯಲ್ಲಿ ಅದನ್ನು ತಂದು ಕಂಚಿನಡಕಕ್ಕೆ ಹಾಕುವಂತ ವ್ಯವಸ್ಥೆ ಆಗಿದೆ. ಈವಾಗಲೇ ಈ ಪರಿಸರ ಜನರು ತಲೆ ಎತ್ತಿ ನಡೆಯುವಾಗಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಇತ್ತೀಚಿನವರೆಗೆ ಸುರತ್ಕಲ್ ಟೋಲಿನ ಬಗ್ಗೆ ಬಹಳಷ್ಟು ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆ ಆಯಿತು. ಇನ್ನೂ ಕೂಡ ಸಾಸ್ಥಾನ ಟೋಲಿಗೆ ಇರುವಂತ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇರುವಂತ ಪರಿಹಾರ ಇನ್ನೂ ಕೂಡ ಇಲ್ಲಿ ಆಗಲಿಲ್ಲ. ಪಡುಬಿದ್ರೆ ಈ ಭಾಗದವರಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಯಾವುದೇ ರಿಯಾಯಿತಿ ಇಲ್ಲ. ಆದರೂ ಕೂಡ ಇವತ್ತು ಕಂಚಿನಡಕದಲ್ಲಿ ವಾಪಸ್ ಈ ಟೋಲ್ ಅನ್ನು ಹಾಕುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈ ಕಂಚಿನಡಕ ಟೋಲ್ ಬಂದ್ರೆ ಜೈಲಲ್ಲಿ ಹಾಕಿದಾಗೆ ಆಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಮಾಡ್ತಾ ಇರೋದು ಅಂತೇಳಿ. ಆದ್ರೆ ನಿಜವಾಗಿ ಸತ್ಯ ಹೇಳಬೇಕಾಗಿದ್ರೆ ಅದು ಹಿಂದಿನ ಸರ್ಕಾರ ಇರುವಾಗ ಮಾಡಿರುವಂತ ತೀರ್ಮಾನ. ಉಡುಪಿಯ ಪಡುಬಿದ್ರಿಯಲ್ಲಿ ರಾಜ್ಯ ಹೆದ್ದಾರಿಗೂ ಟೋಲ್ ಹಾಕಲು ಸರ್ಕಾರ ಮುಂದಾಗಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇದಲ್ಲದೆ ಪಡುಬಿದ್ರಿ ಠಾಣಾ ವ್ಯಾಪ್ತಿಯ 5 ಕಿಲೋಮೀಟರ್ ಸರ್ಕಲ್ ಒಳಗೆ ಎರಡು ಟೋಲ್ ಗೇಟ್ಗಳ ನಿರ್ಮಾಣಕ್ಕೆ ಮುಂದಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಡುಬಿದ್ರೆಯ ಕಂಚಿನಡ್ಕದಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ ಮಾಡಲು ಬಿಡಲ್ಲ ಎಂದು ಜನಾಂದೋಲನಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಈ ಜನಾಂದೋಲನದ ನಡುವೆ ಟೋಲ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಚ್ಚಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಬಿಜೆಪಿ ಅವಧಿಯಲ್ಲಿ ನಿರ್ಮಾಣವಾದ ರಸ್ತೆ ಎಂದು ಕಾಂಗ್ರೆಸ್ ಆರೋಪಿಸಿದ್ದಾರೆ. ಟೋಲ್ ಗೇಟ್ ನಿರ್ಮಾಣ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಎನ್ನುತ್ತಿದೆ ಬಿಜೆಪಿ. ಇದೇ ವಿಚಾರವಾಗಿ ಸ್ಪಷ್ಟನೆ ನೀಡುವ ಸಲುವಾಗಿ ಕಾಪು ಕಾಂಗ್ರೆಸ್ ಇಂದು ಕಂಚಿನಡ್ಕದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿತ್ತು. ಸಭೆಯಲ್ಲಿ ಸಾರ್ವಜನಿಕರಿಗೆ ಇರುವ ಗೊಂದಲಕ್ಕೆ ತೆರೆ ಎಳೆಯಬೇಕು, ಬಿಜೆಪಿಯು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದೆ, ಇದನ್ನ ಜನರು ಅರಿತುಕೊಳ್ಳಬೇಕು ಎನ್ನುವುದನ್ನ ಮನವರಿಕೆ ಮಾಡಲು ಪ್ರತಿಭಟನೆ ಆಯೋಜಿಸಲಾಗಿತ್ತು. ಕಂಚಿನಡ್ಕದಲ್ಲಿ ಟೋಲ್ ಗೇಟ್ ಅನ್ನು ಸ್ಥಾಪನೆ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ಇಲ್ಲಿ ಸ್ಥಳೀಯರಾಗಿ ನಾವು ಇದ್ದಾಗ ನಮಗೆ ತುಂಬಾ ಕಷ್ಟ ಆಗ್ತದೆ. ನಾವು ಇದಕ್ಕೆ ರೆಡಿ ಇಲ್ಲ, ಯಾಕೆಂದ್ರೆ 5 ಕಿಲೋಮೀಟರ್ ಅಲ್ಲಿ ನಮಗೆ ಹೆಜಬಡಿ ಟೋಲ್ ಉಂಟು. ಹಾಗೆ ಈ ಉಡುಪಿ ಜಿಲ್ಲೆಯಲ್ಲಿ ನಮಗೆ 2 ಟೋಲ್ ಆಲ್ರೆಡಿ ಇದೆ. ನಮಗೆ ಒಂದು ಕುಂದಾಪುರಿಗೆ ಹೋಗ್ಲಿಕ್ಕೆ ಆದರೆ ಕಷ್ಟ ಆಗ್ತದೆ, ನಮಗೆ ಮುಲ್ಕಿ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಇನ್ನು ನಮಗೆ ಪಲಿಮಾರ್ ಹೋಗ್ಲಿಕ್ಕೆ ಆದರೆ, ಅಡವೆ ಹೋಗ್ಲಿಕ್ಕೆ, ನಮಗೆ ಸಾರ್ವಜನಿಕ ಶಾಲೆಗಳಿಗೆ ಹೋಗ್ಲಿಕ್ಕೆ, ಆಫೀಸ್ಗಳಿಗೆ ಹೋಗ್ಲಿಕ್ಕೆ, ಧರ್ಮದ ಯಾವುದು ಒಂದು ಕಾರ್ಕಳದಲ್ಲಿ ಜೀನ್ಸ್ ಇದು ಉಂಟು, ಅದಕ್ಕೆಲ್ಲ ಹೋಗ್ಲಿಕ್ಕೆ, ಅಲ್ಲಿಂದ ನಮಗೆ ಬೀಚಿಗೆಲ್ಲ ಬರುವವರು ತುಂಬ ಜನ ಇರ್ತಾರೆ, ಅವರಿಗೆಲ್ಲ ಟೋಲ್ ಕೊಟ್ಟು ಇದು ತುಂಬ ಕಷ್ಟ ಆಗ್ತದೆ. ಸೊ ನಾವು ಒಂದು ಗೌರ್ಮೆಂಟ್ ಅಂತ ಇದೇ ಹೇಳುದು, ಇದನ್ನು ರದ್ದು ಮಾಡಬೇಕು. ನಮಗೆ ತುಂಬ ಕಷ್ಟ ಆಗ್ತಾ ಉಂಟು. ಇಲ್ಲಿ ಒಂದೇ ವಿಷಯದಲ್ಲಿ ಅಲ್ಲ, ತುಂಬ ಎಲ್ಲ ವಿಷಯದಲ್ಲಿ ಕೂಡ ಏನಾಗ್ತದೆ ಅಂದರೆ, ಟೋಟಲಿ ಜನ ಸ್ಟೂಡೆಂಟ್ಸ್ ಆಗಲಿ, ಮೆಡಿಕಲ್ ಫೆಸಿಲಿಟಿ ಆಗಲಿ, ಟೂರಿಸಂಗೆ ಆಗಲಿ, ಮತ್ತೆ ಆಫೀಸ್ಗೆ ಹೋಗೋ ಎಲ್ಲರಿಗೂ ಕೂಡ ಕಷ್ಟ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಆಗಲಿರುವ ಟೋಲ್ ಗೇಟ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಚ್ಚಾಟಕ್ಕೆ ಇಳಿದಿರುವುದು ಸ್ಥಳೀಯರ ಆಕ್ರೋಶಕ್ಕೂ ಕಾರಣವಾಗಿದೆ. ಕೊನೆಯಲ್ಲಿ ಪಕ್ಷದ ವರ್ಚಸ್ಸು ಸ್ವಾಹಿತ ಶಕ್ತಿಗಳನ್ನು ಬಿಟ್ಟು ಎರಡೂ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿ ಟೋಲ್ ವಿರುದ್ಧ ಹೋರಾಟದಲ್ಲಿ ಜಂಟಿಯಾಗಿ ಭಾಗವಹಿಸುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಷ್ಟೇ.